ಏನಂದ್ರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿ, ಸುಳ್ಳನ್ನೇ ಹೇಳುವಂತ ಕೆಲಸವನ್ನು ಮಾತಾಡ್ತಾರೆ. ಯಾಕಂದ್ರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರು ಯಾವುದು ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂತ ಕೆಲಸವನ್ನ ಯಾವ ಚುನಾವಣೆಗಳನ್ನು ಮಾಡ್ತಾ ಇಲ್ಲ. ಅವರು ಚುನಾವಣೆಯೊಳಗ ಏನ್ ಮತ ಹಾಕಿದ್ರೆ, ಈ ಸದ್ಯ ಇನ್ನೊಂದು ತೋರಿಸಿ ಹೋದ್ರೆ ಅಕಸ್ಮಾತ್ ಮೋದಿಯವರು ಈ ಸತೆ ಗೆದ್ರೆ ಎಲ್ಲಾ ಕಡೆನೂ ತಮ್ಮದು ದೇವಸ್ಥಾನ ಮಾಡಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಈಗ ರಾಮಂದು ಆಯ್ತು, ಎಲ್ಲಾರ್ದಾಯ್ತು, ಮೋದಿಯವ್ರದ್ದ ನಂದೇ ಒಂದು ದೇವಸ್ಥಾನ ಮಾಡ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ನಮ್ಗಿದ್ದಾವ, ದೇವ್ರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳಿದ್ರು, ದೇವ್ರೇ ನನಗೆ ಹುಟ್ಟಿಸ್ಯಾನ ಅಂತ ಹೇಳಿದ್ರು. ಅಂದ್ರೆ ಅವರು ಯಾವ ಅವರ ಸ್ಥಿತಿ, ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ, ಮೋದಿಯವ್ರದ್ದು ಇದು ಒಂದ್ ಸತಿ ಜನರೇನ್ರ ಅವಕಾಶ ಕೊಟ್ರೆ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸ್ ನನ್ ದೇವಸ್ಥಾನ ಕಟ್ಸಿ ಅನ್ನೋ ಪರಿಸ್ಥಿತಿ ಮನಸ್ಥಿತಿಯೊಳಗೆ ಆಗ್ಬಿಟ್ಟ. ನಾವು ಜನಸೇವಕರು, ಜನಪ್ರತಿನಿಧಿಗಳು, ನಾವು ದೇವರಲ್ಲ. ನಾವು ಅವ್ರೇನಂತಾರಂದ್ರ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ. ಅಂದ್ರೆ ದೇವರೇ ಇವ್ರ ಭಕ್ತರಾದ್ರೆ ಈ ಬಿಜೆಪಿಯವರ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತೆ? ಜನಪ್ರತಿನಿಧಿಗಳಂದ್ರೆ ಏನು? ನಾವು ದೇವರಾಗ ಸಾಧ್ಯತೆ ಆಗುತ್ತೆ. ಜನಪ್ರತಿನಿಧಿಗಳು ಅಂದ್ರೆ ಜನರು ಸೇವಕರು. ಎರಡೇ ಸತೆ ಗೆದ್ದು 10 ವರ್ಷ ಪ್ರಧಾನಮಂತ್ರಿ ಆಗಿ ಇವ್ರ ಮನಸ್ಥಿತಿ ಹಂಗ ಬಂದಿದೆ. ನಾವು ಜನರು ಸೇವಕರೇ ಅನ್ನ ಮಾತನ್ನ ಮಾತಾಡಿದ್ರು ವಿನ ನಾವು ಜನರ ಪ್ರತಿನಿಧಿಗಳು, ಜನರ ಸೇವಕರೇ. ನಾವು ಜನರ ಮಾತನ್ನು ಕೇಳ್ತೀವಿ, ಜನರ ಮಧ್ಯನೇ ಇರ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ಸಿಗರು 10 ವರ್ಷದೊಳಗೆ ಬಿಜೆಪಿ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದನ್ನ ಇವತ್ತು ಈ ದೇಶದ ಜನರು, ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಚುನಾವಣೆಯೊಳಗೂ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತಾರೆ. ಯಾವ ಪರಿಸ್ಥಿತಿ ಬಂತೇಳಿ ಇವತ್ತು ಅವ್ರ ಸ್ಟೇಟ್ಮೆಂಟ್.